हेलो फ्रेंड्स, वेलकम टू केचस किचन। इवत ना निम्गे ओंदु क्विक टोमेटो सार हेग माडोदंत हेळ्कोड्तीनि। इदु तुंबाने रुचियागिरुत्ते। इदन्न नावु मुद्देगे यूजुअल आगि माड्कोळ्तीवि मनेयल्लि। सो मुद्देगे ओळ्ळे कॉम्बिनेशन, ಹಾಗೇನೆ ಕ್ವಿಕ್ ಆಗಿ ಮಾಡಬಹುದು। ಇದು ರಸಂ ತರ, ಟೊಮ್ಯಾಟೊ ರಸಂ ಅಲ್ಲ ಇದು, ಟೊಮ್ಯಾಟೊ ರುಬ್ಬಿ ಎಲ್ಲ ಮಾಡ್ತೀವಿ ಇದನ್ನ। ಸೊ ಹೇಗ್ ಮಾಡೋದಂತ ನೋಡೋಣ। ಇಲ್ಲಿ ನಾನು ಮೊದಲಿಗೆ ಟೊಮ್ಯಾಟೊನ ಬೇಯಿಸ್ಕೋಬೇಕು ಕುಕ್ಕರ್ ಅಲ್ಲಿ। ನಾನೀಗ 4 ಟೊಮ್ಯಾಟೊ ತಗೊಂಡಿದ್ದೀನಿ ಮೀಡಿಯಂ ಸೈಜ್ ದು। ಇದನ್ನ ನಾನು ಅರ್ಧರ್ಧ ಕಟ್ ಮಾಡಿ ಹಾಕೊಳ್ತೀನಿ, ಯಾಕಂದ್ರೆ ಬೇಗ ಬೇಯತ್ತೆ। ಹಾಗೇನೆ ಇದ್ರ ಜೊತೆ 2 ಒಣಮೆಣಸಿನಕಾಯಿ ಹಾಕೊಳ್ತಾ ಇದ್ದೀನಿ। ಇದು ಖಾರ ಮೆಣಸಿನಕಾಯಿ, ತುಂಬಾ ಖಾರ ಇದೆ। ಕಲರ್ಗೆ ಕೂಡ ಮೆಣಸಿನಕಾಯಿನ ಇದ್ರ ಜೊತೆ ಬೇರೆ ಹಾಕೋಬಹುದು। ಹಾಗೇನೆ ಒಂದು ಈರುಳ್ಳಿ ಹೆಚ್ಚಿಬಿಟ್ಟು ಹಾಕೊಳ್ತಾ ಇದ್ದೀನಿ, 8-9 ಬೆಳ್ಳುಳ್ಳಿ। ಈಗ ಇದಕ್ಕೆ ನಾನು ಬಿಸಿನೀರು ಹಾಕೊಳ್ತಾ ಇದ್ದೀನಿ, ಯಾಕಂದ್ರೆ ಬೇಗ ಬೇಯತ್ತೆ ಅಂತ ಹಾಕೊಳ್ತಾ ಇದ್ದೀನಿ ಅಷ್ಟೇ। ತಣ್ಣೀರಲ್ಲೇ ನೀವು ಮಾಡ್ಕೋಬಹುದು। ಸ್ವಲ್ಪ 2-3 ಡ್ರಾಪ್ ಅಷ್ಟು ಎಣ್ಣೆ ಹಾಕೊಳ್ಬೇಕು। ಇಷ್ಟಾದ್ಮೇಲೆ 1 whistle ಕುಕ್ಕರ್ ಅಲ್ಲಿ ಕೂಗಿಸ್ಕೊಳ್ಳೋಣ। ನೋಡಿ ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ಟೊಮ್ಯಾಟೊ ಅಲ್ಲ। ಈಗ ಇದು ಸ್ವಲ್ಪ ಆರ್ಲಿ, ಯಾಕೆಂದ್ರೆ ನಾವು ಇದನ್ನ ಜಾರ್ಗೆ ಹಾಕೊಂಡು ಗ್ರೈಂಡ್ ಮಾಡ್ಕೋಬೇಕು, ತುಂಬಾ ಬಿಸಿ ಇದೆ। ಅಷ್ಟರಲ್ಲಿ ನಾವು ಜಾರ್ಗೆ ಇನ್ನ ಬೇರೆ ಮಸಾಲಾಸ್ ಆಡ್ ಮಾಡ್ಬೇಕು, ಅದೇನೇನಂತ ಹೇಳ್ತೀನಿ। ಇಲ್ಲಿ 2 spoon ತೆಂಗಿನ ತುರಿ ಹಾಕೊಳ್ತಾ ಇದ್ದೀನಿ, 1 tablespoon ಸಾಂಬಾರ್ ಪುಡಿ, 1/2 spoon ಜೀರಿಗೆ, ನೋಡಿ ಚಿಕ್ಕ ಪೀಸ್ ಚಕ್ಕೆ, 1/4 teaspoon ಹುರಿಗಡ್ಲೆ, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸಾಕು। ಈಗ ಸ್ವಲ್ಪ ಆರಿದೆ ಟೊಮ್ಯಾಟೊ ಎಲ್ಲ, ಅದೆಲ್ಲದನ್ನು ಇದಕ್ಕೆ ಹಾಕೊಳ್ತೀನಿ। ಎಲ್ಲ ಕಂಪ್ಲೀಟ್ ಏನಿದೆ ಕುಕ್ಕರ್ ಅಲ್ಲಿ ಎಲ್ಲದನ್ನು ಮಿಕ್ಸಿ ಜಾರ್ಗೆ ಹಾಕೊಳ್ಬೇಕು। ಈಗ ಇದನ್ನ ನುಣ್ಣಗೆ ರುಬ್ಕೊಳ್ಳೋಣ। ಮಸಾಲ ರುಬ್ಕೊಂಡಾಗಿದೆ, ಈಗ ಒಗ್ಗರಣೆ ಮಾಡ್ಕೊಳ್ಬೇಕು। ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ, ಇದಕ್ಕೆ ಎಣ್ಣೆ 1 tablespoon ಎಣ್ಣೆ ಬೇಕು। ನಾನಿಲ್ಲಿ ಸ್ವಲ್ಪ ಮಾಡ್ತಾ ಇದ್ದೀನಿ, ಸೊ ನೀವು ಜಾಸ್ತಿ ಮಾಡ್ಬೇಕಂತ ಹೇಳಿದ್ರೆ ಟೊಮ್ಯಾಟೊ ಎಲ್ಲ ಒಂದು 8-9 ಈ ತರ ಹಾಕೊಳ್ಳಿ। ಈಗ ಎಣ್ಣೆ ಬಿಸಿಯಾಗಿದೆ, ಸಾಸಿವೆ ಸ್ವಲ್ಪ, ಸಾಸಿವೆ ಸಿಡ್ದಾದ್ಮೇಲೆ ಕರಿಬೇವು, ಈಗ ಮಸಾಲನೆಲ್ಲ ಆ್ಯಡ್ ಮಾಡೋಣ। ಇದ್ರ ಜೊತೆ ಈಗ ನೀರು ಆ್ಯಡ್ ಮಾಡೋಣ, ಎಷ್ಟು ಬೇಕೋ ಅಷ್ಟು ನೀರು ಹಾಕೊಳ್ಳಿ, ತುಂಬ ತೆಳ್ಳನೂ ಮಾಡಬೇಡಿ। ಸೊ ಮುದ್ದೆಗೆ ಹೇಗೆ ಬೇಕೋ ಹಾಗೆ, ಅಥವಾ ನಿಮ್ಗೆ ರೈಸಿ ಕೂಡ ಚೆನ್ನಾಗಿರತ್ತೆ, ಇದು ರೈಸಿ ಕೂಡ ಮಾಡ್ಕೋಬಹುದು, ಖಾರ ಖಾರವಾಗಿ ಚೆನ್ನಾಗಿರತ್ತೆ। ಸೊ ಇಲ್ಲಿ ನನಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಂಡಿದ್ದೀನಿ, ಹಾಗೇನೆ ಉಪ್ಪು ಕೂಡ ಆ್ಯಡ್ ಮಾಡೋಣ ಈ ಟೈಮಲ್ಲಿ। ಸೊ ಇದನ್ನ ಈಗ ಮೀಡಿಯಂ ಫ್ಲೇಮಲ್ಲಿ ನಾವು ಇಟ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು, 3-4 ನಿಮಿಷ ಕುದಿಸಿದ್ರೆ ಸಾಕು। ಯಾಕೆಂದ್ರೆ ಟೊಮ್ಯಾಟೊ ಎಲ್ಲ ಚೆನ್ನಾಗಿ ಬೆಂದಿರೋದ್ರಿಂದ ಹಸಿ ಸ್ಮೆಲ್ ಏನಿಲ್ಲ, ಮಸಾಲದಲ್ಲಿ ಸ್ವಲ್ಪ ಏನು ಹಸಿ ಸ್ಮೆಲ್ ಇರುತ್ತೆ ಅದೆಲ್ಲ ಹೋಗೋವರೆಗೆ ಸ್ವಲ್ಪ ಕುದಿಸಿದ್ರೆ ಸಾಕು। ನೋಡಿ ಈಗ ಚೆನ್ನಾಗಿ ಕುದೀತಾ ಇದೆ, ಒಳ್ಳೆ ಸ್ಮೆಲ್ ಬರ್ತಾ ಇದೆ। ಸೊ ಇವಾಗ ಟೊಮ್ಯಾಟೊ ಸಾರು ರೆಡಿ ಆಗಿದೆ, ತುಂಬಾನೇ ಈಸಿ, ಹಾಗೇನೆ ಕ್ವಿಕ್ ಆಗಿ ಮಾಡುವಂತ ರೆಸಿಪಿ ಇದು। ನೀವು ಟ್ರೈ ಮಾಡಿ ಟೊಮ್ಯಾಟೊ ಸಾರ್ನ, ಇದು ನೀವು ಮೇಯ್ನ್ ಆಗಿ ನಾನು ಹೇಳ್ತೀನಿ ರೈಸಲ್ಲಿ ತಿನ್ನೋದಾದ್ರೆ ನೀವು ಅನ್ನ ಸಾರು ಹಾಗೇನೆ ತುಪ್ಪ ಹಾಕೊಂಡು ತಿನ್ನಿ, ತುಪ್ಪ ಹಾಕಿದ್ರೆ ಇನ್ನ ಎಕ್ಸ್ಟ್ರಾ ಫ್ಲೇವರ್ ಇರುತ್ತೆ, ತುಂಬಾನೇ ಚೆನ್ನಾಗಿರುತ್ತೆ। ಇವತ್ತು ನಾನು ಇದನ್ನ ರೈಸಿಗೆ ಮಾಡ್ಕೊಂಡಿದ್ದೀನಿ, ರೈಸ್ ಸಾರು ಹಾಗೇನೆ ತುಪ್ಪ ಈ ತರ ಆ್ಯಡ್ ಮಾಡಿ ನಾವು ಯೂಶುವಲ್ ಆಗಿ ಮನೇಲಿ ಹೀಗೇನೆ ತಿನ್ನೋದು। ಸೊ ನೀವು ಇದೇ ತರ ಟೊಮ್ಯಾಟೊ ಸಾರ್ನ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ನನಗೆ ತಿಳಿಸಿ। ಹಾಗೇನೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಾಳೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ। ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ, ಬಾಯ್।